ಉಲ್ಲಂಘನೆ ಆಗ್ತಾ ಇದೆ. ಆದರೆ ಒಂದು ಸಂತಸದ ವಿಷಯ ಏನು ಅಂದ್ರೆ, ಇತ್ತೀಚೆಗೆ 33% ರಿಸರ್ವೇಶನ್ ಅನ್ನ ಹೆಣ್ಮಕ್ಳಿಗೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ರಾಜಕೀಯ ವ್ಯಕ್ತಿಗಳನ್ನ ನಾವು ಮಹಿಳಾ ರಾಜಕೀಯ ವ್ಯಕ್ತಿಗಳನ್ನ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ರಿಸರ್ವೇಷನ್ ನೋಡಿ ಬಂತು ಅಲ್ಲಿ. ಏನು ರಿಸರ್ವೇಷನ್ ಇದ್ರೇನೆ ಅವಕಾಶಗಳು ಸಿಗೋದು. ಆದ್ರೆ ಇನ್ನೂ ಚರ್ಚೆ ನಡೀತಾ ಇದೆ ಈಗ ದೇಶದಲ್ಲಿ ಏನಂತೇಳಿ, ರಿಸರ್ವೇಷನ್ ಅನ್ನೇ ತೆಗೆದುಹಾಕಬೇಕು, ರಿಸರ್ವೇಷನ್ ಅನ್ನೇ ತೆಗೆದುಹಾಕಬೇಕು. ಯಾಕೆ ಅಂದ್ರೆ ಒಬ್ರು ಇನ್ನೊಬ್ರ ಜೊತೆ ಸಮಾನರಾಗಿರಬಾರದು ಅನ್ನುವಂತಹ ಮನೋಭಾವ. ಸಿಂಪಲ್, ನೀವು ನಮ್ಮ ಈಕ್ವಲ್ ಅಲ್ಲೇ ಅಲ್ಲ ಅಂತ ನಾನು ಹೇಳ್ದಲ್ಲ, ಅವಾಗ ಇರಬಾರದು ಅಂದ್ರೆ ನಿಮ್ಗೆ ರಿಸರ್ವೇಷನ್ ತೆಗಿಬೇಕು. ಸೊ ಇವಾಗ ಜನರಲ್ ರಿಸರ್ವೇಷನ್ ತೆಗಿಬೇಕು ಅಂತಿದ್ದಾರೆ, ನಾಳೆ ಹೆಣ್ಣುಮಕ್ಳಿಗೆ ಕೊಟ್ಟರು ರಿಸರ್ವೇಷನ್ ತೆಗೀರಿ ಅಂತಾರೆ, ಮತ್ತೆ ಹಕ್ಕುಗಳು ಸಿಕ್ಕಲ್ಲಾಯ್ತು ಹೆಣ್ಮಕ್ಳಿಗೆ. ಅದಕ್ಕೆ ನಾವು ಸಮಾಜದಲ್ಲಿ ಏನ್ ನಡೀತಾ ಇದೆ, ದೇಶದಲ್ಲಿ ಯಾವ ಘಟನೆಗಳು ನಡೀತಾ ಇದೆ, ಇದರಿಂದ ಇನ್ನೇನು ಪರಿಣಾಮ ಬೀರ್ಬೋದು ಅನ್ನುವಂತಹ ಯೋಚನೆಗಳು ಯುವಕರು ನೀವು ಮಾಡಬೇಕಾಗಿದೆ. ಅದರ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಉಲ್ಲಂಘನೆ ಹೇಗಾಗ್ತಾ ಇದ್ರೆ ಆಸ್ತಿ ಹಕ್ಕು. ಆಸ್ತಿ ಹಕ್ಕು, ಒಬ್ಬ ಹುಡುಗನ ಕೇಳಿ ಎಷ್ಟೇ ನನಗೆ ಆಸ್ತಿ ಬರುತ್ತೆ ಅಂದ್ರೆ ಆರಾಮಾಗಿ ಹೇಳ್ತಾರೆ, ನಮ್ಮ ಅಪ್ಪನ 10 ಎಕರೆ ಇದೆ, ಅಮ್ಮಂದು 5 ಎಕರೆ ಇದೆ, ಈ ಕಡೆ ನಾನು ನಮ್ಮ ಅಣ್ಣ ಇಬ್ಬರೇ ಮನೆಯಲ್ಲಿ, ಅಕ್ಕ ಇದ್ದಾಳೆ ಮದುವೆ ಮಾಡ್ಕೊಟ್ಟಿದ್ದೀವಿ, ನಿನಗೆ ಎಷ್ಟು ಬರುತ್ತೆ? ಅಪ್ಪನಿಂದ 5 ಎಕರೆ ಬರುತ್ತೆ, ಅಮ್ಮನಿಂದ 2.5 ಎಕರೆ ಬರುತ್ತೆ, ಮತ್ತೆ ಅಕ್ಕನಿಗೆ ಮದುವೆ ಮಾಡ್ಕೊಟ್ಟಿಗೆ ಅವಳದೇನು? ವೆರಿ ಕ್ಯಾಶುವಲ್. ಎಂತ ಕೆಲಸ ಇದು, ವರದಕ್ಷಿಣೆ ಕೊಡ್ತೀವಲ್ಲ ಸರ್. ಈ ಹಕ್ಕು ಬಂದು ನಮ್ಗೆ ಎಷ್ಟು ವರ್ಷಗಳಾಯ್ತು ಗೊತ್ತಾ, ಆಸ್ತಿ ಹಕ್ಕು. ಇವತ್ತಿಗೂ ಸಹ ಅನ್ಕೋಬೇಡಿ ಬರೀ ಕಲ್ತಿದ್ದಾರೆ ಅಥವಾ ಉದ್ಯೋಗದಲ್ಲಿದ್ದಾರೆ, ಸಮಾಜದಲ್ಲಿ ಒಂದು ಒಳ್ಳೆ ಸ್ಟೇಟಸ್ ಅಲ್ಲಿ ಇದ್ದಾರೆ, ಅವ್ರು ಮಾಡಲ್ಲ ಅಂತ, ಅವರು ಕೂಡ ಮಾಡ್ತಾ ಇರೋದು ಅದನ್ನೇ. ಇವತ್ತಿಗೂ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಪಾಲಿಲ್ಲ. ಎಷ್ಟು ಜನರಿಗಿದೆ ಹೇಳಿ, ಎಷ್ಟು ಜನರು ನೀವು ನೋಂದಣಿ ಆಫೀಸ್ಗಳಿಗೆ ಹೋಗಿ ನಿಮ್ಮ ನಿಮ್ಮ ಆಸ್ತಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಗೊತ್ತಿದೆ? ಎಸ್, ಇವತ್ತಿಗೂ ಹಾಕಿಲ್ಲ. ಎಸ್, ಬೇಕು ಅಂದಾಗಲ್ಲ, ಕೊಡಬೇಕು ತಿಳ್ಕೊಂಡು. ನೀವು ಕೇಳೋದಲ್ಲ, ಹಕ್ಕುಗಳು ನಿಮ್ಗೆ ನೀವು ಕೇಳಿ ಪಡ್ಕೊಳ್ಳೋದಲ್ಲ ರೀ, ಸಮಾಜದಲ್ಲಿ ಎಲ್ರಿಗೂ ಅದನ್ನ ಅನುಸರಿಸ್ತಾ ಇದ್ದೀವಿ, ಅದನ್ನ ಒಪ್ಕೊಂಡಿದೀವಿ ಅಂದ್ರೆ ಕೇಳದೇನೆ ನೀಡ್ಬೇಕು. ಯಾವಾಗ ನಾನು ನನ್ನ ಹಕ್ಕಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ್ರೆ, ಒಬ್ಬ ಹುಡುಗ ಮನೆಯಲ್ಲಿ ನನಗೆ ಇಷ್ಟು ಆಸ್ತಿ ಬರುತ್ತೆ ಅಂತ ಯೋಚನೆ ಮಾಡೋದ್ರ ಜೊತೆಗೆ ನನ್ನ ಅಕ್ಕನಿಗೂ ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡಬೇಕು. ತಿಳಿತಾ ಇದೆ ನಿಮ್ಗೆ? ಕೆಲವೊಂದು ಸರಿ ಅಂತಾರೆ ಎಷ್ಟೋ ತಿಳಿದಷ್ಟು ಕೊಡ್ತೀವಿ, ಅದು ಕೂಡ ಬರುತ್ತೆ. ಏನ್ ಮದುವೆ ಮಾಡ್ಕೊಂಡು ಹೋಗಿದೀಯಾ, ನಿನ್ನ ಗಂಡನಲ್ಲಿ ಚೆನ್ನಾಗಿದೆಯಾ, ನೀನು ಎಷ್ಟೋ ತಿಳಿದಷ್ಟು ಕೊಡ್ತೀವಿ ಒಂದಿಷ್ಟು. ಏನೋ ಒಂಥರ ದಾನ ಕೊಟ್ಟಂಗೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ನೋಡೋ ರೀತಿನೇ ಬೇರೆ ಇದೆ. ದಾನ ಕೊಡ್ತೀವಲ್ಲ, ನನ್ನ ಕಿಶೆಯಲ್ಲಿ ಎಷ್ಟಿರುತ್ತೋ ನನ್ನ ಮನಸ್ಸು, 1 ರೂಪಾಯಿ ಕೊಟ್ಟರು ಅಷ್ಟೇ, 10 ರೂಪಾಯಿ ಕೊಟ್ಟರು ಅಷ್ಟೇ, ಅಷ್ಟೇ ಕೊಡಬೇಕು ಅನ್ನೋದೇನಿಲ್ಲ ಅಲ್ಲಿ. ಹಂಗೆ ಆಸ್ತಿನೂ ಹಂಗೆ ಹೆಣ್ಮಕ್ಳಿಗೆ, ಅದು ಒಂದು ದುರಂತ. ಸಮಾನ ಅವಕಾಶ ಉದ್ಯೋಗದಲ್ಲಿ ಮತ್ತು ಸಂಬಳದಲ್ಲಿ ಅಲ್ಲೂ ಸಿಗ್ತಾ ಇಲ್ಲ. ನೀವು ಯಾವ ಇಂಡಸ್ಟ್ರಿಗಾದ್ರೂ ಹೋಗಿ, ಈಕ್ವಾಲಿಟಿ ಇಲ್ಲ. ಇವನ್ ಉದ್ಯೋಗದಲ್ಲೂ ಸಹ ಇದೆ, ಸಂಬಳದಲ್ಲೂ ಸಹ, ಸ್ಯಾಲರಿಗಳಲ್ಲೂ ವೇರಿಯೇಷನ್ಸ್ ಇರ್ತವೆ. ಎಲ್ಲ ಕಡೆ ಆಗಿಲ್ಲ, ಗೌರ್ಮೆಂಟ್ ಸೆಕ್ಟರ್ ಇರುವಂತಹ ಸಂಬಳಗಳು ಫಿಕ್ಸ್ ಆಗಿದೆ. ಆದ್ರೆ ಪ್ರೈವೇಟ್ ಅಲ್ಲಿ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಲ್ಲಿ ಇವತ್ತಿಗೂ ಹೋದ್ರೂ ಸಹ ಉದ್ಯೋಗದ ಮತ್ತು ಅಲ್ಲಿ ಸಂಬಳಗಳಲ್ಲೂ ಸಹ ಸಮಾನತೆಯನ್ನ ನಾವು ಕಾಣ್ತಾ ಇಲ್ಲ. ಇದರ ಜೊತೆಗೆ ಅಪರಾಧ ಕೂಡ ತುಂಬಾ ಇದೆ ಹೆಣ್ಣುಮಕ್ಕಳ ಮೇಲೆ. ಅಪರಾಧಗಳು ನೀವು ಓದ್ಬೇಕು ನೋಡ್ಬೇಕು ಅಂದ್ರೆ ಬೆಳಗ್ಗೆ ಪೇಪರ್ಗಳನ್ನ ನೋಡಿ. ಯಾವುದೇ ಪೇಪರ್ ನೋಡಿದ್ರು ಅಟ್ಲೀಸ್ಟ್ ಒಂದಾದ್ರೂ ಅಪರಾಧ ನಡೆದಿರೋ ವಿಷಯ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ವಿಶೇಷವಾಗಿ ನೋಡೋದಾದ್ರೆ ಸಾಯಂಕಾಲ ರಾತ್ರಿ ಮಲಗ್ತಿರಲ್ಲ, ಕ್ರೈಮ್ ಡೈರಿ ನೋಡಿ, ಕ್ರೈಮ್ ಸ್ಟೋರಿ ನೋಡಿ, 10 ರಿಂದ 11 ಗಂಟೆವರೆಗೆ ನೀವು ಕನ್ನಡದ ಯಾವ ಚಾನಲ್ಗಳು ಬೇಕಾದ್ರೂ ಹಚ್ಚಿ, ಬರೀ ಹೆಣ್ಮಕ್ಳ ಅಪರಾಧನೇ. ಹೆಣ್ಮಕ್ಳ ಮೇಲೆ ನಡೆದಿರುವಂತಹ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ಇಲ್ಲ ಮನೆಗೆ ಹೋಗಿ ದರೋಡೆ ಮಾಡಿರ್ತಾರೆ, ಹೆಣ್ಮಕ್ಳನ್ನ ಕೊಲೆ ಮಾಡಿರ್ತಾರೆ, ಇಲ್ಲ ಯಾವುದೋ ಹೆಣ್ಣನ್ನ ಅಪಹರಿಸಿರ್ತಾರೆ, ಯಾವುದೋ ಹೆಣ್ಣುಮಗು ಕೊಲೆ ಆಗಿರುತ್ತೆ, ಚೀಟಿಂಗ್ ಮಾಡ್ತಾರೆ, ಮೋಸ ಮಾಡಿರ್ತಾರೆ. ಹೆಣ್ಮಕ್ಳ ಮೇಲೆ ಆಗುವಂತಹ ಅಪರಾಧಗಳಿದೆಯಲ್ಲ, ಅದು ತುಂಬಾ ತುಂಬಾ ಇದೆ ಸಮಾಜದಲ್ಲಿ. ಅದು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ, ಕಡಿಮೆ ಅಂತ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಅಪರಾಧಗಳಿವೆಯಲ್ವ, ಅದು ಕಡಿಮೆ ಆಗ್ತಾ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಒಂದು ಮತ್ತೆ ಸಮೀಕ್ಷೆ ಮಾಡಿದ್ದಾರೆ, ಯಾವ ನಗರಗಳಲ್ಲಿ ತುಂಬಾ ಹೆಚ್ಚಿಗೆ ಹೆಣ್ಣು ಮಕ್ಕಳ ಮೇಲೆ ಅಪರಾಧ ಕೃತ್ಯಗಳು ನಡೀತವೆ ಅಂತ. ಮೊದಲನೇ ಸ್ಥಾನದಲ್ಲಿ ದೆಹಲಿ ನಮ್ಮ ರಾಷ್ಟ್ರದ ನೋಡಿ
ಬರೀ ರಾಜ್ಯದಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಲ್ಲ, ಹೆಣ್ಣು ಮಕ್ಕಳ ಮೇಲೆ ಅಪರಾಧ ನಡೀತಾ ಇರೋದು ಅದೇ ಅದೇ ಪ್ರದೇಶದಲ್ಲಿ, ಅದೇ ನಗರದಲ್ಲಿ. ಎರಡನೇ ನಗರ ಹೈದರಾಬಾದ್. ಇನ್ನು ಮೂರನೇ ನಗರ ಯಾವ್ದಿರ್ಬೋದು ಹೇಳಿ? ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡಿಗರ ಹೃದಯ ನಾಡಿ ಬೆಂಗಳೂರು. ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಹೆಣ್ಣು ಮಕ್ಕಳು ಹೆಚ್ಚಿಗೆ ಅಪರಾಧ ನಡೆಯುವಂತಹ ಪ್ರದೇಶ. ಅದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಅಹಮದಾಬಾದ್ ಇದೆ, ಐದನೇ ಸ್ಥಾನದಲ್ಲಿ ಮುಂಬೈ. ಅಂದ್ರೆ ನಮ್ಮ ದೇಶದ ಎಲ್ಲಾ ಭಾಗಗಳಲ್ಲೂ ಸಹ ಹಿಂಸೆಗಳು ನಡೀತಾ ಇವೆ ಎನ್ನುವಂತಹ ಅಂಶ. ಇನ್ನು ಬಾಲ್ಯ ವಿವಾಹವು ಕೂಡ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿದೆ. ಬಾಲ್ಯ ವಿವಾಹ ಇವತ್ತಿಗೂ ಸಹ ಬಾಲ್ಯ ವಿವಾಹಗಳು ನಿಂತ್ಕೊಂಡಿಲ್ಲ. ಬಾಲ್ಯ ವಿವಾಹದಿಂದ ಆಗ್ತಕ್ಕಂಥ ಅನಾಹುತಗಳು ಸಾಕಷ್ಟು ಇವೆ. ಆ ಪ್ರೌಢಾವಸ್ಥೆ ಬರದೇನೆ ಬಾಲ್ಯ ವಿವಾಹಗಳು ನಡೀತಾ ಇವೆ, ಅದನ್ನು ತಡೆಗಟ್ಟುವ ಪ್ರಯತ್ನಗಳು ಸಾಕಷ್ಟು ಮಾಡ್ತಾ ಇದ್ದೀವಿ. ಆದರೂ ಕೂಡ ಇನ್ನೂ ನೂರರಷ್ಟು ಬಾಲ್ಯ ವಿವಾಹಗಳು ನಿಂತಿಲ್ಲ. ಅದರಿಂದ ಶಿಶು ಮರಣಗಳು ಸಹ ಸಂಭವಿಸ್ತಾ ಇವೆ. ಯಾವಾಗ ದೈಹಿಕವಾಗಿ ಮತ್ತು ಪ್ರೌಢಿಮೆ ಬರದೇ ಇದ್ರೆ ಆವಾಗ ಅದು ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ. ತಾಯಿ ಮತ್ತು ಮಗು ಎರಡಕ್ಕೂ ಅಲ್ಲಿ ದುಷ್ಪರಿಣಾಮಗಳು ಉಂಟಾಗ್ತವೆ. ಬೌದ್ಧಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಜರ್ಜರಿತರಾಗ್ತಾರೆ ಅವರು. ಒಂದು ಬಾರಿ ಅದು ಸಂಭವಿಸಿದ್ರೆ ಇಡೀ ಜೀವನ ಪೂರ್ತಿ ಆ ಹೆಣ್ಣು ಮಗು ಹೊರಗೆ ಬರೋದಕ್ಕೆ ಕೆಲವೊಂದು ಆಗೋದೇ ಇಲ್ಲ. ಸೊ ಅದು ಕೂಡ ಒಂದು ಮುಖ್ಯವಾಗಿ ಕಾರಣ ಆಗ್ತಾ ಇದೆ. ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳ ಸಾಗಣೆ, ನೀವು ಟಿವಿಗಳಲ್ಲಿ ಕಾರ್ಯ ನೋಡ್ತಾ ಇರ್ತೀರ, ಬಾಂಗ್ಲಾದೇಶದಿಂದ ಬಂದಿದ್ದಂಥ ಹೆಣ್ಣು ಮಕ್ಕಳು ಸಿಕ್ಕಾ ಸಿಕ್ಕಿದ್ರು ಇಲ್ಲಿ ನಡೀತು, ಒರಿಸ್ಸಾದಿಂದ ಬಂದಿರುವಂಥ ಹೆಣ್ಣು ಮಕ್ಕಳು ಪೇಪರ್ಗಳಲ್ಲಿ ನೋಡ್ತೀರಾ, ಸಾಗಣೆ ಸಾಕಷ್ಟು ನಡೀತಾ ಇದೆ. ಬಡತನ ಮುಖ್ಯವಾಗಿರ್ತಕ್ಕಂಥ ಕಾರಣ, ಅದಕ್ಕೆ ಆರ್ಥಿಕ ಪರಿಸ್ಥಿತಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತಾ ಇದೆ, ಅನಕ್ಷರತೆಯೂ ಕಾರಣ ಆಗ್ತಾ ಇದೆ. ಅವೆಲ್ಲವೂ ಹಕ್ಕುಗಳನ್ನು ನಾವಿನ್ನೂ ನೀಡೋದಕ್ಕೆ ಸಾಧ್ಯವಾಗಿಲ್ಲ. ವಿಶೇಷವಾಗಿ ಬಡ ಕುಟುಂಬ ಮತ್ತು ಬುಡಕಟ್ಟು ಕುಟುಂಬಗಳಲ್ಲಿ ಅದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಲೈಂಗಿಕ ಕಿರುಕುಳ, ಇದು ಬಹಳ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಉಲ್ಲಂಘನೆ. ನೀವು ಯಾವುದೇ ಉದ್ಯೋಗದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು ನಾವು ಕೇಳಿ, ಮನೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮಾತಾಡಿಸಿ, ನೀವು ಸಮಾಜದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ನೀವು ಮಾತಾಡಿಸಿ, ಸಾಮಾನ್ಯವಾಗಿ ಈ ಕಿರುಕುಳಗಳು ನಡೀತಾನೆ ಇರ್ತವೆ ಮತ್ತು ಬಲಾತ್ಕಾರಗಳು ಸಹ ನಡೀತಾ ಇವೆ. ಕಿರುಕುಳ ಅಷ್ಟೇ ಅಲ್ಲ, ಕಿರುಕುಳ ಮೊದಲನೇ ಹಂತದ್ದು, ಅದರ ನೆಕ್ಸ್ಟ್ ಹಂತನೇ ಬಲಾತ್ಕಾರ. ಇವತ್ತಿಗೂ ಸಹ ಸುಮಾರು 24,000ಕ್ಕಿಂತ ಹೆಚ್ಚು ಬಲಾತ್ಕಾರಗಳು ಲಾಸ್ಟ್ ಇಯರ್ ಅಲ್ಲಿ ನಮ್ಮ ದೇಶದಲ್ಲಿ ಆಗಿದೆ. 2015 ಇಸ್ವಿಯಲ್ಲಿ ನೀವು ತಗೊಂಡಾಗ 25,000ಕ್ಕಿಂತಲೂ ಹೆಚ್ಚು ಬಲಾತ್ಕಾರಗಳು, ಅದರಲ್ಲಿ ವಿಶೇಷವಾಗಿ 94% ಅಷ್ಟು ಬಲಾತ್ಕಾರಗಳು ಗೊತ್ತಿದ್ದ ವ್ಯಕ್ತಿಯಿಂದನೇ ಆಗಿದೆ, ಹೊಸಬರಿಂದ ಅಲ್ಲ, ಯಾವುದೋ ಗೊತ್ತಿರ್ತಾನೆ ವ್ಯಕ್ತಿ. ಅದಕ್ಕಿಂತಲೂ ಹೀಗೆ ಕೃತ ನಿಮ್ಗೆ ಹೇಳ್ತೀನಿ ನಾನು, ಸಣ್ಣ ಸಣ್ಣ ಮಕ್ಕಳ ಮೇಲೂ ಸಹ ಬಲಾತ್ಕಾರಗಳು ಆಗ್ತಾ ಇವೆ. ನೋಡ್ತಾ ಇದ್ದೀನಿ, 3 ವರ್ಷದ ಮಗು, 4 ವರ್ಷದ ಮಗು, 5 ವರ್ಷದ ಮಗು, ಶಾಲೆಗೆ ಹೋದಂತಹ ಮಗು. ನಾವು ನಿಜವಾಗ್ಲೂ ಮನುಷ್ಯರ ಅಂತ ಒಮ್ಮೆ ಪ್ರಶ್ನೆ ಹಾಕೊಳ್ಳೋದು ಬಹಳ ಮುಖ್ಯ. ಎಷ್ಟೋ ಸನ್ನಿವೇಶಗಳಲ್ಲಿ ಶಾಲೆಗಳಲ್ಲಿಯೇ ಆಗಿದೆ. ಎಲ್ಲಿದೆ ಮಾನವ ಹಕ್ಕುಗಳು, ಎಲ್ಲಿದೆ ಮಹಿಳಾ ಹಕ್ಕುಗಳು ಆಗಿದೆ? ಇನ್ನು ಬಹಳ ಕಾಮನ್ ಆಗಿ ಕಾಣುವಂಥದ್ದು ಮೊಲೆಸ್ಟೇಷನ್, ಕಾಣಿಸುವುದು. ಕಾಲೇಜಿಗೆ ಯಾರೋ ಬರ್ತಾ ಇದ್ದಾರೆ ಹುಡುಗಿಯರು ಅಥವಾ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಹಿಂದ್ಗಡೆ 4 ಹುಡುಗರು ಸೇರ್ಬಿಟ್ಟು ಹೆಂಗ್ ಮಗ ಬರ್ತೀಯ ಫಿಲಮ್ಗೆ, ಕಾಮನ್ ಇದೆ. ಏನ್ ವಿಶೇಷವಾಗಿ ಡ್ರೆಸ್ ಹಾಕೊಂಡ್ ಬಂದಿದೀಯ ಇವತ್ತು, ಸಖತ್ತ ಕಾಣ್ತಾ ಇದೀಯ ಮಗ, ಬಹಳ ಖುಷಿ ಅನ್ಕೊಂಡಿದೀವಿ ನಾವು. ಇಟ್ ಈಸ್ ಅಗೇನ್ಸ್ಟ್ ದ ರೈಟ್ಸ್. ದಿಸ್ ಈಸ್ ಮೊಲೆಸ್ಟೇಷನ್. ಈವ್ ಟೀಸಿಂಗ್ ಅಂತ ಹೇಳ್ತೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ಳೋದು ನಿಲ್ಲಿಸಿದ್ದಾರೆ. ಇದರಿಂದ ಎಷ್ಟೋ ಹೆಣ್ಮಕ್ಕಳು ಜರ್ಜರಿತರಾಗಿ ಮಾನಸಿಕವಾಗಿ ಘಾತವನ್ನು ಮಾಡ್ಕೊಂಡಿದ್ದಾರೆ. ಇದರಿಂದ ಎಷ್ಟೋ ಹೆಣ್ಮಕ್ಕಳು ಜೀವವನ್ನೂ ಸಹ ತೆಚ್ಚಿದ್ದಾರೆ. ಯಾಕೆ ನಮ್ಮ ಹುಡುಗರಿಗೆ ಅದು ಅರ್ಥ ಆಗ್ತಾ ಇಲ್ಲ? ಯಾಕೆ ಮನೆಗಳಲ್ಲಿ ತಂದೆ ತಾಯಿಗಳು ಗಂಡು ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾ ಇಲ್ಲ? ನಿರ್ಭಯ ಅಂತ ಒಂದು ಕೇಸ್ ಆಯ್ತು, ಗೊತ್ತಾ ನಿಮಗೆ? ಏನ್ ನಿರ್ಭಯ ಕೇಸ್ ಅದು, ಎಲ್ಲಿ ನಡೆದಿರುವಂತ ಘಟನೆ ಅದು, ದೆಹಲಿ ಗೊತ್ತಿದೆ ಅಲ್ವಾ? ಆವಾಗ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಎಲ್ಲಾ ಹೆಣ್ಮಕ್ಕಳು ಸಂಘಟನೆಗಳು ಬಂದು ಪ್ರೊಟೆಸ್ಟ್ ಮಾಡಿದ್ರು, ಸಂತಾಪ ಸೂಚಿಸಿದ್ರು. ಹೌದಾ? ಗಂಡಸು ಮಕ್ಕಳು ಎಷ್ಟು ಜನ ಬಂದ್ರು ಹೊರಗಡೆ ಬಂದು ಹೇಳಿದ್ರು, ನಾವು ಇದನ್ನ ಪ್ರತಿರೋಧಿಸ್ತೀವಿ,
ನಾವು ನಾವು ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತೇವೆ, ನಮ್ಮ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹೇಳ್ಕೊಡ್ತೇವೆ ಅನ್ನುವಂತಹ ಎಷ್ಟು ವಿಚಾರಗಳು ಬಂದ್ವು ಹೊರಗಡೆ, ಎಷ್ಟು ವಿಚಾರವಂತರಗಳು ಮೀಡಿಯಾದ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ರು, ಯಾರು ಹೇಳಿಲ್ಲ, ಹೇಳಿದ್ರು ಅಲ್ಪ ಸ್ವಲ್ಪ ಎಲ್ಲೋ ಇರ್ಬೋದು ಅಷ್ಟೇ. ನಾವು ಯಾವುದೋ ಒಂದು ಘಟನೆ ಆಗಿದೆ ಅಂದಾಗ ಮಾತ್ರ ಅದನ್ನ ಪ್ರತಿರೋಧಿಸ್ತೇವೆ ಹೊರತು ಆ ಘಟನೆಯಿಂದ ಕಲ್ತುಕೊಂಡು ಮುಂದೆ ಏನಾಗ್ಬಾರ್ದು ಅನ್ನೋದಕ್ಕೆ ನಾವು ಯೋಚನೆ ಮಾಡಲ್ಲ. ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ, ಹೆಣ್ಮಕ್ಳ ಮೇಲೆ ನಡೆದಂತ ದೌರ್ಜನ್ಯ ಇದೆಯಲ್ಲ ಅದನ್ನ ಸರಿಪಡಿಸುವ ವ್ಯವಸ್ಥೆಗಳು ನಾವು ಬಹಳ ಕಡಿಮೆ ಹೋಗ್ತೀವಿ. ಇನ್ನು ಅಪಹರಣಗಳು ನಡೀತವೆ, ಅಪಹರಣಗಳು ನಡೀತವೆ ಇವತ್ತಿಗೂ ಸರ್. ಓಡಿ ಹೋಗೋದು ಎಲೋಪಿಂಗ್ ಅಂತ ಹೇಳ್ತೀವಿ, 18 ವರ್ಷ ಆಗದೆ ಇರುವಂತಹ ಹುಡುಗಿಯರನ್ನ ಕರ್ಕೊಂಡು ಓಡೋಗುವಂತಹ ಸಾಕಷ್ಟು ನಿದರ್ಶನಗಳು, ಕೇಸಸ್ಗಳು ನಾವು ಕಾಣ್ತಾ ಇದ್ದೀವಿ. ಇಟ್ ಈಸ್ ಅಗೇನ್ಸ್ಟ್ ದ ರೈಟ್ಸ್, ಅದು ಹಕ್ಕಲ್ಲ, ಹಾಗಾಗಿ ಹಕ್ಕಿನ ಅಪೋಸಿಟ್ ಆಗುತ್ತೆ. ಅದರ ಜೊತೆಗೆ ಮನೆಯಲ್ಲಿಯೇ ನಡೆಯುವಂತಹ ಹಿಂಸೆಗಳು, ಮನೆಯಿಂದ ಹಿಂಸೆ ಹೇಗೆ ನಡೆಯುತ್ತೆ, ಮದುವೆ ಆಗ ಹೋದ್ರೆ ಹೆಣ್ಮಗಳು ಗಂಡನಿಂದ, ಗಂಡನ ತಂದೆ ತಾಯಿಯಿಂದ, ಗಂಡನ ಅಣ್ಣ ತಮ್ಮಂದಿರಿಂದ, ಅಕ್ಕ ತಂಗಿಯರಿಂದ, ಅಥವಾ ಗಂಡನ ಬಂಧು ಬಳಗದಿಂದ. ಇವತ್ತಿಗೂ ನಮ್ಮ ಹೆಣ್ಮಕ್ಕಳು ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿಗೂ ನಾವು ಯೋಚನೆ ಮಾಡಿಲ್ಲ, ಹೊರಗಡೆಯಿಂದ ಬಂದಿರುವಂತಹ ಹೆಣ್ಮಗು ನಮ್ಮ ಫ್ಯಾಮಿಲಿಗೆ ಬರ್ತಾ ಇದೆ, ನಮ್ಮ ಫ್ಯಾಮಿಲಿನ ಉದ್ಧಾರ ಮಾಡೋಕೆ ಬರ್ತಾ ಇದೆ, ನಮ್ಮ ಫ್ಯಾಮಿಲಿಯ ಸಂತತಿಯನ್ನು ಬೆಳೆಸೋಕೆ ಬರ್ತಾ ಇದೆ. ಆ ಹೆಣ್ಣು ಮಗುವಿಗೆ ನಾವು ಪ್ರಾತಿನಿಧ್ಯವನ್ನು ನೀಡಬೇಕು, ನಮ್ಮ ಸಮಾನವಾಗಿ ನೋಡಬೇಕು ಅನ್ನುವಂತಹ ಎಷ್ಟು ಕುಟುಂಬಗಳಿಗೆ ನಮ್ಮ ಸಮಾಜದಲ್ಲಿ ವರದಕ್ಷಿಣೆನೇ ತರಲಿಲ್ಲ ಅನ್ನುವಂತಹ ಎಷ್ಟೋ ಕೇಸಸ್ಗಳು, ಹೊಡೆಯುವಂಥದ್ದು, ಬಡಿಯುವಂಥದ್ದು, ಸಾಯಿಸುವಂತಹ ಕೃತ್ಯಗಳು ಸಹ ಸಮಾಜದಲ್ಲಿ ನಡೀತಾ ಇವೆ, ನಡೆದಿವೆ. ಇತ್ತೀಚೆಗೆ ಒಬ್ಬ IAS ಆಫೀಸರ್ನ ಸೊಸೆ ಮೇಲೆ ಆ ಕ್ರಮ ಆಯಿತು, ಆ ಸತ್ತು. ಸೊ ಅದಕ್ಕೆ ಈ ಜ್ವಲಂತ ಸಮಸ್ಯೆಗಳು ನಮಗೇನಿವೆ ದಿನನಿತ್ಯವೂ ಸಹ ಕಾಣ್ತಾ ಇದ್ದೀವಿ ನಾವು, ನಮಗೇನು ಹೊಸತಲ್ಲ ಇದೆ. ಸೊ ಇನ್ನು ವಿಶೇಷವಾಗಿ ನೋಡೋದಾದ್ರೆ ಮೂಢನಂಬಿಕೆಗಳು, ಮೂಢನಂಬಿಕೆಗಳು ಬಹಳಷ್ಟು ಹಕ್ಕುಗಳನ್ನು ಕಸ್ಕೊಳ್ತಾ ಇವೆ. ಹೆಣ್ಣುಮಕ್ಕಳು ಅಲ್ಲಿಗೆ ಹೋಗ್ಬಾರ್ದು, ಹೆಣ್ಣುಮಕ್ಕಳು ಇಲ್ಲಿಗೆ ಬರಬಾರ್ದು, ಬರಬೇಕಾದ್ರೆ ಬಲಗಾಲೇ ಇಟ್ಟು ಬರಬೇಕು, ಎಡಗಾಲೇ ಇಟ್ಟು ಹೋಗ್ಬೇಕು, ಪೂಜೆ ಇದೇ ಸಮಯದಲ್ಲಿ ಮಾಡಬೇಕು, ಈ ಸಮಯದಲ್ಲಿ ಮಾಡಬಾರ್ದು, ಹೆಣ್ಮಕ್ಕಳೇ ಪೂಜೆ ಮಾಡಬೇಕು, ಗಂಡು ಮಕ್ಕಳು ಮಾಡಬಾರ್ದು. ಒಬ್ಬ ಗಂಡು ಮಗುವಿಗೆ ಏನೆಲ್ಲ ಸವಲತ್ತುಗಳು ಬೇಕೋ, ಏನೇನು ಅಂಶಗಳಿಂದ ಅವನು ಜರುಗಿಕೊಳ್ಬೇಕು ಅವೆಲ್ಲವುಗಳನ್ನ ಹೆಣ್ಮಕ್ಳ ಮೇಲೆ ಹಾಕಿದೆ. ಮನೇಲಿ ಅಡುಗೆ ಯಾರು ಮಾಡ್ಬೇಕ್ರಿ ಅಂತ ಯಾರಿಗಾದ್ರೂ ಕೇಳಿ ನಮ್ಮ ದೇಶದಲ್ಲಿ ಯಾರಂತ ಹೇಳ್ತಾರೆ? ಸಿಂಪಲ್, ವೈ ಪ್ರಶ್ನೆ ಹಾಕೊಳ್ಳಿ, ಯಾಕೆ ಹೆಣ್ಣೆ ಮಾಡಬೇಕು, ಯಾಕೆ ಗಂಡು ಮಕ್ಕಳು ಮಾಡಬಾರ್ದು, ಫಾರ್ ಎ ಚೇಂಜ್, ಫಾರ್ ಎ ಚೇಂಜ್ ಯಾಕೆ ಮಾಡಬಾರ್ದು? ಹೌದು, ಎಂದಾದ್ರೂ ನಾವು ಅನ್ಕೊಂಡಿದೀವ, ಪಾಪ ದಿವಸ ಬೆಳಗ್ಗೆ ಹೇಳ್ತಾರೆ ಅವರು, ಎಲ್ಲಾ ಮನೆ ಕೆಲಸಗಳನ್ನ ಮಾಡ್ತಾರೆ, ಒಂದ್ 2 ದಿನ ಅವ್ರಿಗೆ ಆರಾಮಾಗಿ ಲೀವ್ ಕೊಡೋಣ, ನಾವು ಮಾಡೋಣ ಕೆಲಸ ಅಂತ ನಾವ್ಯಾಕೆ ಮಾಡಬಾರ್ದು? ತುಂಬಾ ಕಷ್ಟವಾಗಿರ್ತಕ್ಕಂತ ಕೆಲಸ ಸರ್ ಅದು, ತುಂಬಾ ಕಷ್ಟದಾಯಕವಾಗಿರುವಂತಹ ಕೆಲಸ ಅಂತಾನ. ಅದಕ್ಕೆ ಸರಿ, ಈ ಎಲ್ಲ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು. ಇನ್ನೊಂದು, ನಮ್ಮ ಸಂವಿಧಾನವೇ ಸಹ ಸಾಕಷ್ಟು ಹಕ್ಕುಗಳನ್ನ ಕೊಟ್ಟಿದೆ. ನೀವು ಅನ್ಬೋದು, ಏನ್ ಸರ್ ಬರೀ ಹೆಣ್ಮಕ್ಳ ಬಗ್ಗೆನೇ ಹೇಳ್ತಾ ಇದ್ರೆ ಇಷ್ಟೆಲ್ಲ ಹಕ್ಕುಗಳು, ಗಂಡ್ಸು ಮಕ್ಕಳು ಹಕ್ಕುಗಳು ಸಹ ವೈಲೇಟ್ ಆಗ್ತಾ ಇವೆಯಲ್ಲ ಸರ್, ಈ ಹೆಣ್ಮಕ್ಳು ಎಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಅಂದ್ರೆ, ಆ ಗಂಡು ಮಕ್ಕಳನ್ನ ಗಿರಿಗಿಟ್ಲೆ ತರ ಆಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸಹ ಸಮಾಜದಲ್ಲಿ ಇದೆ. ಹೀಗೆ ಒಂದು ಚರ್ಚೆ ನಡೀತಾ ಇತ್ತು. ಚರ್ಚೆ ನಡೀತಾ ಇರ್ಬೇಕಾದ್ರೆ ಹೇಳಿದ್ರಂತೆ ಏನಂತ ಹೇಳಿ, ಇತ್ತೀಚೆಗೆ ಒಂದು 2 ದಶಕಗಳಿಂದ ಅಥವಾ ಒಂದು 20 ವರ್ಷಗಳಿಂದ ಹೆಣ್ಮಕ್ಳು ಬಹಳ ಜಾಣರಾಗಿದ್ದಾರೆ, ಬಹಳ ಸಬಲೀಕರಣವನ್ನು ಹೊಂದಿದ್ದಾರೆ, ಹಾಗಾಗಿ ಗಂಡ್ಸು ಮಕ್ಕಳು ಮಾತು ಕೇಳ್ತಾ ಇಲ್ಲ, ಗಂಡ್ಸು ಮಕ್ಕಳನ್ನ ತುಂಬಾ ಗೋಳಬೇಕೋತಾ ಇದ್ದಾರೆ, ಹಿಂಸಿಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಬಂತು. ಅದ್ರಾಗ ಯಾರೊಬ್ಬ ಹೆಣ್ಮಗಳು ಎದ್ದಿಂತು ಅಂತೆ, ನಿಮ್ಮಲ್ಲಿ ಎದ್ದಿಂತು, ಅಲ್ಲ ಸಾರ್ 21ನೇ ಶತಮಾನದಲ್ಲಿ ಬರೀ 20 ವರ್ಷದಿಂದ ನೀವು ನಮಗೆ ಹಿಂಸೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರಲ್ಲ, 20 ಶತಮಾನ ನಾವು ಅನುಭವಿಸಿದೀವಲ್ಲ, ಅದ್ರ ಬಗ್ಗೆ ನಿಮ್ಗೆ ಅರಿವಾಯ್ತಾ? ನೋಡಿ ಎಂತ ಮಾಡಿದ್ರು, 20 ಶತಮಾನ ಹಾಗೆ ದೌರ್ಜನ್ಯಕ್ಕೊಳಗಾಗಿ, ಹಾಗೆ ದೌರ್ಜನ್ಯವನ್ನ ಮಾಡಿ 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 ಕರ್ಕೊಂಡ್ ಬಂದಿದ್ವಿ, ನಮ್ಗೆ ಗೊತ್ತೇ ಇಲ್ಲ ಅದು. ಈಗ ಒಂದಿಷ್ಟು ತಿರುಗಿದ್ದಾರೆ ಅಂದ ತಕ್ಷಣ ನಮಗ್ ಶುರುವಾಗಿದೆ. ಈಗ ಏನು, ಓಹೋ ಸಬಲೀಕರಣ ಬರಬಾರದು ಹೆಣ್ಮಕ್ಳಿಗೆ. ಎಷ್ಟೋ ಜನ ಹೇಳ್ತಾರೆ, ಯಾಕ್ರಿ ಕೊಡ್ಬೇಕು ಅವರಿಗೆ ರೈಟ್ಸು, ಯಾಕ್ರಿ ಈಕ್ವಾಲಿಟಿ ಬರ್ಬೇಕು ಹೆಣ್ಮಕ್ಳಿಗೆ, ಬಂದ್ರೆ ಮಾತು ಕೇಳಲ್ಲ. ಅದು ಹಕ್ಕಲ್ಲ, ಹಕ್ಕನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ತಪ್ಪು. ಹಕ್ಕು ಎಲ್ಲರಿಗೂ ಇದೆ,
ಹಕ್ಕು ಬರೀ ನನಗಿದೆ ಅಂತ ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅದು ಹಕ್ಕಲ್ಲ. ನಾನು ಹೇಗೆ ಬದುಕಬೇಕು, ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಸಮಾನವಾಗಿ ನಾನು ಬದುಕಬೇಕು, ಬೇರೆ ವ್ಯಕ್ತಿಯೂ ಸಹ ಅದೇ ಹಕ್ಕುಗಳನ್ನು ಇಟ್ಕೊಂಡು ಬದುಕಬೇಕು ಅನ್ನುವಂತಹ ಮನೋಭಾವನೆ ಇದೆಯಲ್ಲ, ಅದು ಹಕ್ಕು. ಹಾಗಾಗಿ ಹಕ್ಕುಗಳು ನೀಡಿದ ತಕ್ಷಣ ವ್ಯಕ್ತಿ ಹ್ಯಾಕ್ ಬೇಕಾಗೂ ನಡ್ಕೊಳಕಾಗುತ್ತೆ ಅನ್ನುವಂಥ ಅರ್ಥ ಅಲ್ಲ, ಅಥವಾ ಹ್ಯಾಕ್ ಬೇಕಾದರೂ ಸ್ವತಂತ್ರವಾಗಿರ್ಬೋದು ಅನ್ನುವಂಥ ಅರ್ಥ ಅಲ್ಲದೇ ಅಲ್ಲ. ನನ್ನ ಹಾಗೆ ಬೇರೆ ವ್ಯಕ್ತಿಗೂ ಸಹ ಬದುಕೋ ಹಕ್ಕಿದೆ, ಮಾತನಾಡೋ ಹಕ್ಕಿದೆ, ಸ್ವತಂತ್ರತೆಯಿಂದ ಇರೋ ಹಕ್ಕಿದೆ ಅನ್ನುವಂತಹ ಭಾವನೆ ಇದೆಯಲ್ಲ, ಫೀಲಿಂಗ್ ಇದೆಯಲ್ಲ, ಮೌಲ್ಯ ಇದೆಯಲ್ಲ, ಅದು ಹಕ್ಕಾಗುತ್ತೆ. ಸೊ ಹಾಗಾಗಿ ಹಕ್ಕುಗಳು ಅಂದರೆ ತಪ್ಪು ತಿಳುವಳಿಕೆ ನಮ್ಮಲ್ಲಿ ಇರುವಂಥದ್ದು ಬೇಡ. ಸೊ ಈ ಹಕ್ಕುಗಳಿಗೆ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ನೋಡೋದವರಿಗೂ ಕೆಲವೊಂದು ಹೆಸರುಗಳನ್ನು ಹೇಳ್ಬೋದಿದೆ. ಬುಕ್ಕರ್ ಟಿ ವಾಷಿಂಗ್ಟನ್ ಅನ್ನುವಂಥವ್ರು ಅಮೆರಿಕದಲ್ಲಿ ಹೋರಾಟ ಮಾಡಿದ್ರು ಹಕ್ಕುಗಳಿಗೆ. ಕರಿಯರು ಬಿಳಿಯರು ಬಗ್ಗೆ ವ್ಯತ್ಯಾಸ ಇತ್ತಲ್ಲಿ, ಅವ್ರು ಹೋರಾಟ ಮಾಡಿದ್ರು. ಗಾಂಧೀಜಿಯವರು ಹೋರಾಟ ಮಾಡಿದ್ರು ಮಾನವ ಹಕ್ಕುಗಳಿಗೆ, ಫ್ರೀಡಮ್ ಸಿಗಬೇಕು ಅಂತ. ಫ್ರೀಡಮ್ ಇಸ್ ಎ ರೈಟ್. ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡಿದ್ರು, ಹೋರಾಟ ಮಾಡಲಾರ್ದೇನೆ ಎಲ್ಲರಿಗೂ ಹಕ್ಕುಗಳನ್ನೇ ಕೊಡಬೇಕು ಅನ್ನುವಂತಹ ಒಂದು ಗ್ರಂಥನೇ ಬರ್ಕೊಟ್ರು. ಬಸವಣ್ಣ ಹೋರಾಟ ಮಾಡಿದ್ರು. ಸಾಕಷ್ಟು ಮೂಢನಂಬಿಕೆ ಕಂದಾಚಾರಗಳು ಬಹಳ ಇದ್ವು ಅವಾಗ, ಅವುಗಳ ಅಪೋಸಿಟ್ ಅವರ ಹೋರಾಟವನ್ನು ಮಾಡಿದ್ರು. ಬುದ್ಧ ಮಹಿಳೆಯರಿಗೆ ಸಮಾನತೆಯನ್ನು ನೀಡಬೇಕು ಅನ್ನುವಂಥದ್ದನ್ನು 2600 ವರ್ಷಗಳ ಹಿಂದೆನೆ ಹೇಳಿ ಮಾಡಿ ತೋರಿಸೋದಂಥ ವ್ಯಕ್ತಿ. ಸೊ ಈ ಎಲ್ಲ ವ್ಯಕ್ತಿಗಳನ್ನು ನಾವು ನೋಡ್ತಾ ಹೋದ್ರೆ ಏನನ್ಸುತ್ತೆ, ಇವತ್ತಿಗೂ ನೆನೆಸ್ತೀವಿ ಅವರಿಗೆ. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧಿ, ಇನ್ನೆಲ್ಲ ಸ್ವತಂತ್ರ ಹೋರಾಟಗಾರರು ಎಲ್ಲರೂ ನೆನೆಸ್ತೀವಿ. ಯಾಕೆ ನೆನೆಸ್ತೀವಿ? ಯಾವ ವ್ಯಕ್ತಿ ತಾನಷ್ಟೇ ಬದುಕಿದ್ದೇನೆ, ಬೇರೆ ಎಲ್ಲರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾನೋ, ಎಲ್ಲರನ್ನ ಎಚ್ಚೆತ್ತುಗೊಳಿಸ್ತಾನೋ, ಎಲ್ಲರ ಹೋರಾಟಗಳಿಗೆ ಸಬಲೀಕರಣವನ್ನು ನೀಡ್ತಾನೋ, ಅಂತಹ ವ್ಯಕ್ತಿ ಪ್ರಪಂಚ ಎಲ್ಲಿವರೆಗಿರುತ್ತೆ ಅಲ್ಲಿಯವರೆಗೆ ಆ ವ್ಯಕ್ತಿಗಳು ಅಜರಾಮರವಾಗಿರ್ತಾರೆ. ಹಾಗಾಗಿ ಹಕ್ಕುಗಳು ನಾವಷ್ಟೇ ಅನುಭವಿಸುವಂಥದ್ದಲ್ಲ, ಹಕ್ಕುಗಳು ಎಲ್ಲರೂ ಅನುಭವಿಸುವ ಹಾಗೆ ಮಾಡುವಂಥದ್ದಿದೆಯಲ್ಲ, ಅದು ಮಾನವೀಯತೆ. ಆ ಮಾನವೀಯತೆಯೇ ಮಾನವೀಯ ಮೌಲ್ಯಗಳು. ಆ ಮೌಲ್ಯಗಳು ನಾವೆಲ್ಲರೂ ಹೊಂದಬೇಕಾಗಿದೆ. ನಮ್ಮ ನಮ್ಮ ಮನೆಗಳನ್ನು ಮೊದಲು ನಾವು ಹಕ್ಕುಗಳ ಕೇಂದ್ರಗಳಾಗಿ ಮಾಡೋಣ. ನಮ್ಮ ಸ್ನೇಹಿತರ ಗುಂಪುಗಳಲ್ಲಿ ನಾವು ಹೇಳೋಣ, ತಿಳಿಸಿ, ನಾವು ಮಾಡ್ತಾ ಇರೋದು ತಪ್ಪಿದೆ. ಯಾರಿಗೊಬ್ಬರಿಗೆ ಸಡನ್ ಆಗಿ ಟೀಸ್ ಮಾಡ್ತೀವಿ ನಾವು, ಮಾಡಬಾರ್ದು. ಬರೀ ಜ್ಞಾನವನ್ನು ಹೊಂದೋದಷ್ಟೇ ಅಲ್ಲ, ಜ್ಞಾನದ ಜೊತೆ ಆ ಮೌಲ್ಯಗಳನ್ನು ಹೊಂದೋದು ಬಹಳ ಮುಖ್ಯವಾಗಿದೆ. ಅದಕ್ಕೆ ಇವತ್ತಿಗೂ ಸಹ ಪ್ರಪಂಚ ಶಾಂತವಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಒಂದು ದೇಶ ಇನ್ನೊಂದು ದೇಶ ಜೊತೆ ಯುದ್ಧ ಮಾಡಕ್ಕೆ ತಯಾರಾಗಿದ್ದಾರೆ ಪ್ರತಿ ಸಮಯದಲ್ಲೂ ಸಹ. ನಾವು ಮೇಲೂ ನೀವು ಮೇಲೂ ಅಂತ ಜಗಳ ನಡೀತಾನೇ ಇದೆ. ನಮ್ಮ ಬಾರ್ಡ್ರು ನಿಮ್ಮ ಬಾರ್ಡ್ರು ಅಂತ ಇವತ್ತಿಗೂ ಸಹ ಯುದ್ಧಗಳು ನಡೀತಾ ಇವೆ, ಜಗಳಗಳು ನಡೀತಾ ಇವೆ. ನಾವು ಶ್ರೇಷ್ಠ, ನೀವು ಶ್ರೇಷ್ಠ ಅಂತ ಇವತ್ತಿಗೂ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ಇಡೀ ಮನಕುಲದಲ್ಲಿ ಮಾನವೀಯ ಮೌಲ್ಯಗಳು ಇನ್ನೂ ಪರಿಪೂರ್ಣವಾಗಿ ಬೆಳೆದಿಲ್ಲ. ನಾವಿನ್ನೂ ಕಲಿಬೇಕಾಗಿದೆ ಸಾಕಷ್ಟು. ಅದಕ್ಕೆ ಮನುಷ್ಯ ಅನ್ನುವಂಥವನು ಯಾವುದೋ ಒಂದು ದೇಶ, ಒಂದು ಜನಾಂಗ, ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟವನಲ್ಲ, ಇಡೀ ಮನಕುಲಕ್ಕೆ ಸಂಬಂಧಪಟ್ಟಂಥವನು, ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟವನು. ಅದಕ್ಕೆ ಹೇಳಬೇಕು, ಒಬ್ಬ ಅಮೆರಿಕದಲ್ಲಿರುವಂತಹ ವ್ಯಕ್ತಿಗೆ ಏನು ಹಕ್ಕುಗಳಿವೆ ಸಮಾನವಾಗಿ ಬದುಕುವಂಥದ್ದು, ಅದು ಭಾರತದಲ್ಲಿರುವ ವ್ಯಕ್ತಿಗೂ ಇರಬೇಕು. ಆದರೆ ಮುಂದುವರಿದ ರಾಷ್ಟ್ರಗಳು ಎಲ್ಲ ರಿಸೋರ್ಸಸ್ಗಳನ್ನು ಅವೇ ಬಳಸ್ತಾ ಇವೆ. ಪ್ರಪಂಚದಲ್ಲಿರುವ 60 ಎಷ್ಟು ಹೆಚ್ಚು ಸಂಪನ್ಮೂಲಗಳನ್ನು ಬಳಸ್ತಾ ಇವೆ, ಹೇಳ್ತಾ ಇವೆ ವಿ ಆರ್ ವೆರಿ ಗ್ರೇಟ್ ಅಂತ. ಇನ್ನು ಉಳಿದ ಎಲ್ಲ ರಾಷ್ಟ್ರಗಳು ಸಹ ಅನ್ಯಾಯಕ್ಕೊಳಗಾಗ್ತಾ ಇದೆ. ಹಾಗಿದ್ರೆ ಎಲ್ಲಿದೆ ಮಾನವೀಯ ಮೌಲ್ಯಗಳು? ಬರೀ ಯುನೈಟೆಡ್ ನೇಷನ್ಸಲ್ಲಿ ನಾವು ಘೋಷಣೆ ಮಾಡಿಕೊಂಡು ಸಾಧ್ಯವಾಗಲ್ಲ. ಪ್ರತಿಯೊಂದು ಮನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅದನ್ನು ಅರ್ಥ ಮಾಡಿಕೊಂಡು ನಡೆಯೋ ಪ್ರಯತ್ನ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಲೂ ನಮ್ಮ ನಮ್ಮ ಸಮಾಜಗಳು ಬದಲಾಗ್ತವೆ. ನಾವು ನನ್ನ ಹಾಗೆ ಇನ್ನೊಬ್ಬ ವ್ಯಕ್ತಿ ಅಂತ ತಿಳ್ಕೊಳ್ತೇವೆ, ಲಿಂಗ ತಾರತಮ್ಯ ಇರೋದಿಲ್ಲ, ಮತ್ತು ಮುಂದಿನ ಜನರೇಷನ್ಗೆ ನಾವು ಒಂದು ಒಳ್ಳೆಯ ಮೆಸೇಜನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ, ಮತ್ತು ನಮ್ಮನ್ನು ನೋಡಿ ಅವರು ಕಲಿಯೋ ಹಾಗೆ ಒಂದಿಷ್ಟು ಆದರ್ಶ ಮಾರ್ಗಗಳನ್ನು ಹಾಕ್ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಅಂಶದೊಂದಿಗೆ ನನಗಿಲ್ಲಿ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಎಲ್ಲರ ಜೊತೆ ಒಂದಿಷ್ಟು ಮಾತಾಡೋದಕ್ಕೆ ಅನುಮಾನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಗಂಟೆಯ ಸಮಯದಲ್ಲಿ ಒಂದಿಷ್ಟು ವಿಚಾರಗಳು ನನಗನಿಸಿರುವಂಥದ್ದು ಮತ್ತು ಕೆಲವೊಂದು ನನ್ನ ವೈಯಕ್ತಿಕ ಜೀವನಕ್ಕೆ ಬಂದಿರುವಂತಹ ಅಂಶಗಳನ್ನು ಸಹ ನಿಮ್ಮ ಮುಂದೆ ಇಟ್ಟಿದ್ದೀನಿ.
ಮೋಸ್ಟ್ಲಿ ನಿಮಗೂ ಆ ಅಂಶಗಳು ಬಹಳ ಸೂಟೇಬಲ್ ಆಗ್ಬೋದು ಅನ್ನುವಂತ ಅಂಶ. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳಕ್ ಬರ್ತೀನಿ ಏನು ಅಂದ್ರೆ, ಹಕ್ಕುಗಳು ಅಂದ ತಕ್ಷಣ ಪೂರ್ತಿ ಹೋರಾಟನೇ ಮಾಡಬೇಕು ಅಂತ ಅರ್ಥ ಅಲ್ಲ. ನಾವು ಅನ್ಕೊಂಡಿದ್ದೀವಿ ಹಕ್ಕುಗಳು ಕೊಡೋದಕ್ಕೆ ಬರೀ ಹೋರಾಟನೇ ಮಾಡ್ಬೇಕಾ, ಇಲ್ಲ, ಮನ ಪರಿವರ್ತನೆಗಳಾಗಬೇಕು, ಬಹಳ ಮುಖ್ಯ. ಈಗ ನಮ್ಮ ಮನೆಯಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ ಅಂದ ತಕ್ಷಣ ನಾವು ಜಗಳಾಡೋಕ್ಕಾಗಲ್ಲ. ಟ್ರೈ ಟು ಕನ್ವಿನ್ಸ್ ದೆಮ್, ಕನ್ವಿನ್ಸ್ ದೆಮ್. ಮಹಾತ್ಮ ಗಾಂಧಿ ಮಾಡಿದ ಅದೇ ಕೆಲಸ. ಎಲ್ಲವನ್ನ ಹೋರಾಟ ಅಂದ್ರೆ ತೀವ್ರವಾಗಿ ಮಾಡುವಂತ ಹೋರಾಟಗಳಷ್ಟೇ ಅಲ್ಲ, ಪ್ರೀತಿಯಿಂದ ಮಾಡುವ ಹೋರಾಟನೂ ಸಹ ಹೋರಾಟನೇ ಆಗಬೇಕು. ಹಾಗಾಗಿ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಿಂದನೇ ಆ ಹೋರಾಟಗಳನ್ನು ಶುರು ಮಾಡೋಣ, ನಮ್ಮ ನಮ್ಮನ್ನ ಬದಲಾಯಿಸುವ ಪ್ರಯತ್ನವನ್ನು ಮಾಡ್ಕೋಣ. ಮತ್ತು ಈ ಮಾನವ ಹಕ್ಕುಗಳು ಅನ್ನುವಂಥದ್ದು ಏನಿದೆ ಅದನ್ನ ಮಾನವೀಯತೆಯ ದೃಷ್ಟಿಕೋನದಿಂದ ಬೆಳೆಸೋ ಪ್ರಯತ್ನ ಮಾಡೋಣ ಅನ್ನುವಂಥ ಆದರ್ಶ ಮನೋಭಾವನೆಯೊಂದಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಭಾವವಿಲ್ಲದೆ ಆರ್ಥಿಕವಾಗಿ ಬೌದ್ಧಿಕವಾಗಿ ಸಾಂಸ್ಕೃತಿಕವಾಗಿ ಹೊಂದಿರುವ ಹಕ್ಕುಗಳನ್ನೇ ಮಾನವ ಹಕ್ಕುಗಳೆಂದು ತಿಳಿಸಿ ಭಾರತದಲ್ಲಿ ಮಾನವ ಹಕ್ಕುಗಳು ಹಾಗೂ ಮಹಿಳೆಯ ಹಕ್ಕುಗಳು ಹೇಗೆ ಉಲ್ಲಂಘನೆ ಆಗುತ್ತಿದೆ ಹಾಗೂ ಅದಕ್ಕೆ ಜಾಗೃತರಾಗಿ ಹೇಗೆ ಮುಂದುವರಿಯಬೇಕು ಹಾಗೂ ಯಾವುದೇ ಒಂದು ರಾಷ್ಟ್ರದಲ್ಲಿ ಅಭಿವೃದ್ಧಿ ಹೊಂದಿದರೆ ಎಲ್ಲ ರೀತಿಯ ಹಕ್ಕುಗಳನ್ನು ನಾವು ಹೊಂದಿರಬೇಕು. ಅಲ್ಲಿ ಅಭಿವೃದ್ಧಿ ಹೊಂದಿದೆ ಅಂದರೆ ಕೇವಲ ಅಲ್ಲಿನ ಆರ್ಥಿಕತೆ ಅಭಿವೃದ್ಧಿ ಹೊಂದಿದರೆ ಸಾಲದು ಹಾಗೂ ಎಲ್ಲ ಹಕ್ಕುಗಳನ್ನು ಅಲ್ಲಿ ಅಳವಡಿಸ್ಕೊಂಡಿರ್ಬೇಕು ಅಂತ ತಿಳಿಸ್ಕೊಟ್ಟಂತ ಪ್ರೊಫೆಸರ್ ಜಗನ್ನಾಥ್ ದಾಂಗೆ ಅವರಿಗೆ ಧನ್ಯವಾದಗಳು. ಈಗ ಭೋಜನ ವಿರಾಮ ಈಗ 2 ಗಂಟೆ ತನಕ ಇರುತ್ತೆ. ನೆಕ್ಸ್ಟ್ ಪ್ರೊಫೆಸರ್ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಮಹಾರಾಣಿ ಅಮ್ಮಣ್ಣಿ ಮಹಿಳಾ ಕಾಲೇಜು ಬೆಂಗಳೂರು, ಇವರು 2ನೇ ಕೋರ್ಸ್ ವಿಚಾರ